ತುಂಬಾ ಡಿಲೇ ಮಾಡ್ತಾ ಇದಾರೆ. ಮಹಾರಾಷ್ಟ್ರ ಒಂದೇ ಸ್ಟೇಟ್ ಅಲ್ಲಿ 5 ಪ್ಲೇಸ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್? ನಾನು ಆ ಆ್ಯಂಗಲ್ ಅಲ್ಲಿ ಇನ್ನ ಹೋಗಿಲ್ಲ. ರಾಜಕೀಯವಾಗಿ ಎಲ್ಲ ಪಕ್ಷಗಳು ಆಡಳಿತದಲ್ಲಿರೋರು ಬಿಜೆಪಿಯವರು ಮೊದಲಿಂದ ಕೂಡ ಈ ಒಂದು ಡೇಟ್ಗಳಲ್ಲಿ ಅವರ ಅನುಕೂಲಕ್ಕೆ ಮಾಡಿಕೊಳ್ತಾರೆ, ಇದೆಲ್ಲ ನಡ್ಕೊಂಡು ಬಂದಿದ್ದೆ. ಬಟ್ ನಾವು ಬರೀ ಆರೋಪ ಮಾಡುತ್ತಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಎಲೆಕ್ಷನ್ನ ನಾವು ನಡೆಸೋಣ. ನಮಗೆ ಎಲೆಕ್ಷನ್ ಆದ್ಮೇಲೆ ಒಂದೂವರೆ ತಿಂಗಳು ನಮಗೆ ಪೊಲಿಟಿಕಲಿ ನಮಗೆ ಕೆಲವು ಕೆಲಸಗಳು ಕೆಲವೊಂದು ತೀರ್ಮಾನಗಳನ್ನು ಮಾಡ್ಲಿಕ್ಕೆ ಆಗಿದೆ. ಬಟ್ ಬೇರೆ ಕೆಲಸ ಎಲ್ಲ ಡೆವಲಪ್ಮೆಂಟ್ ಕೆಲಸ ಎಲ್ಲ ನಡ್ಕೊಂಡು ನಡೀತಾ ಇದೆ. ಬಹುತೇಕ ಎಲ್ಲ ನಮ್ಮ ಬಜೆಟ್ ಆದ್ಮೇಲೆ ತೀರ್ಮಾನಗಳನ್ನ ಮಾಡಿದ್ದೀವಿ, ನಾವೆಲ್ಲ ಕೆಲಸ ಹಾಕೊಂಡು ಹೋಗ್ತೇವೆ. ಕುಡಿಯೋ ನೀರಿಗೆ ಬೇರೆ ಬೇರೆ ವಿಚಾರಕ್ಕೆ ಅವೆಲ್ಲ ಯಾವುದಕ್ಕೂ ಅಂಚನೆ ಇರುವುದಿಲ್ಲ. ಮೇಜರ್ ದಿನನಿತ್ಯ ಆಗುವಂತಹ ಕೆಲವು ವಿಚಾರಗಳಿಗೆ ಅಂಚನೆ ಆಗುವುದು. ನನಗೆ ಕಾನ್ಫಿಡೆನ್ಸ್ ಇದೆ ರೀ, 20 ಸೀಟ್ ನಾವು ಗೆಲ್ತೀವಿ ಅಂತ. 20 ಸೀಟ್ ನಾವು ಗೆಲ್ತೀವಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. 20 ಸೀಟ್ ನಾವು ಗೆಲ್ತೀವಿ. ಟಿಕೆಟ್ ಎಲ್ಲ ಅನೌನ್ಸ್ ಆಗಲಿ, ಆಮೇಲೆ ಫೈನಲ್ ಬಸ್. ಬಿಜೆಪಿ ನೋಡ್ತಾ ಇದ್ದಾರಲ್ಲ, ಆ ಥರ ಏನು ಕಾಂಗ್ರೆಸ್ ಅಲ್ಲಿ ಆಗಲ್ಲ. ಈಗೂ ವೋಟಿಂಗ್ ವೋಟ್ ಜಾಸ್ತಿ ಆಗಿದೆ ಕೆಲವು ಕ್ಷೇತ್ರದಲ್ಲಿ. 60,000 ಎಲ್ಲ ವೋಟ್ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ 45,000-50,000 ಜಾಸ್ತಿ ಆಗಿದೆ. ದೊಡ್ಡ ಕ್ಷೇತ್ರ ಎಲ್ಲ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನಾವು ಕ್ರಾಸ್ ಚೆಕ್ ಮಾಡಿದೀವಿ. ನಾವು ಅದನ್ನ ವೋಟಿಂಗ್ ಡಬಲ್ ಆಗ್ತದ ಏನು ಅಂತ ನಾವು ಅದನ್ನ ಗಮನ ಇಟ್ಟಿದ್ದೇವೆ. ಸರ್, ಈ ಸರಿ ಎಲೆಕ್ಷನ್ ಕಮಿಷನ್ ಹೇಳಿದೆ ಮಿಸ್ಇನ್ಫಾರ್ಮೇಶನ್ ಅಂತ ಅನ್ನೋದ್ರ ಮೇಲೆ ಲಾಸ್ಟ್ ಟೈಮ್ ಕಂಪ್ಲೇಂಟ್ಸ್ ಲಾಂಚ್ ಮಾಡ್ಕೊಂತಿದ್ವಿ, ಎಫೆಕ್ಟಿವ್ ಆಗಿ ಆಕ್ಟ್ ಮಾಡಕ್ ಆಗ್ಲಿಲ್ಲ. ಬಟ್ ಈ ಸರಿ ಒಂದು ವಿಜಿಲೆನ್ಸ್ ಸೆಲ್ಸ್ ತರಾನೇ ಫಾರ್ಮ್ ಮಾಡಿ ಮಿಸ್ಇನ್ಫಾರ್ಮೇಶನ್ ಮೇಲೆ ನಾವು ಆಕ್ಟ್ ಮಾಡ್ತೀವಿ. ಏನಕ್ಕಂದ್ರೆ ಇವತ್ತು ಅದು ದುಡ್ಡು ಮತ್ತೆ ಮಸಲ್ ಪವರ್ ಗಿಂತ ಅದು ದೊಡ್ಡ ಥ್ರೆಟ್ ಆಗಿದೆ ಎಲೆಕ್ಷನ್ಸ್ ಗೆ ಅಂತ ಹೇಳಿದ್ರು. ಅದು ನಾನು ಗಮನಿಸಿದೆ. ಕೆಲವ್ರು ಏನ್ ಮಾಡ್ತಾರೆ, ಸುಮ್ಮನೆ ಬೇಕು ಅಂತ ತಪ್ಪದಾರಿ ಹಿಡಿಯೋದು, ಆರೋಪಗಳು ಮಾಡೋಂಥದ್ದು, ಆಧಾರ ಇಲ್ಲದೆ ಆರೋಪ ಮಾಡೋಂಥದ್ದು, ಇವೆಲ್ಲ ಭಾಷೆಗಳನ್ನ ಬೇರೆಯವ್ರಿಗೆ ಮನಸ್ಸು ನೋಯಿಸುವಂಥ ಭಾಷಣ ಮಾಡೋದು, ಹೇಟ್ ಸ್ಪೀಚು ಇವೆಲ್ಲ ಕೂಡ ಇದೆ. ಜೊತೆಗೆ ಕೋಡ್ ಆಫ್ ಕಂಡಕ್ಟ್ಗೆ ಇದನ್ನ ತಪ್ಪದಾರಿಗೆ ಹಿಡಿಯೋಂಥದ್ದು ಆಫೀಸರ್ಸ್ಗೆ ಇವೆಲ್ಲ ಕೂಡ ಇದೆ. ಅದನ್ನ ಏನೇ ಆಗಲಿ ಸ್ವಲ್ಪ ಆಧಾರ ಇಟ್ಕೊಂಡು ಮಾಡಲಿ ಅನ್ನೋದನ್ನ ಹೆಚ್ಚಿಗೆ ಜವಾಬ್ದಾರಿಯನ್ನ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದಾರೆ. ಮಕ್ಕಳನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತೇಳಿ ನಮಗೆ ಒಂದು 2 ತಿಂಗಳಿಂದನೇ ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದು. ನಾವ್ಯಾರು ಕಾಂಗ್ರೆಸ್ ಪಾರ್ಟಿಯವ್ರು ಬಳಸೋದಿಲ್ಲ. ಕೆಲವು ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಮಕ್ಕಳುಗಳೇ ರೋಡ್ಗಳಿಗೆ ಏನೋ ಪಾರ್ಟಿ ಇಟ್ಕೊಂಡು ಪೌಟ ಇಟ್ಕೊಂಡು ಬಂದು ಕಿಚ್ಚ ಅಂತ ಒಂದು ಅವರಾಗ ಅವರು ಬಂದ್ಬಿಡ್ತಾರೆ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ನಾವೆಲ್ಲ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನಾವು ಹೇಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.